ಹೈದರಾಬಾದ್ ಸ್ಕೆಡ್ಯೂಲ್ ಶುರು ಆಗೋದು ನಮ್ಮದು 1ನೇ ತಾರೀಕಿಂದ 7ನೇ ತಾರೀಕು 15ರಿಂದ 21ನೇ ತಾರೀಕು ಅಂದರೆ 1ನೇ ವಾರ ಮತ್ತು 3ನೇ ವಾರ ಈ ಮಿಕ್ಕಿದ್ದು ಕನ್ನಡ ಸೀರಿಯಲ್ ಮರಳಿ ಮನಸ್ಸಾಗಿದೆ ಮಾಡ್ತೀವಿ. ಸೊ 1ನೇ ತಾರೀಕು ಶುರು ಆಗಬೇಕಾಗಿರೋದು 29ಕ್ಕೆ ಕರೆಸ್ಕೊಳ್ತಾರೆ. ಏನಕ್ಕೆ ಅಂದರೆ ಎಪಿಸೋಡ್ಸ್ ಇಲ್ಲ ಆನ್ ಇರೋಕ್ಕೆ ಅಂತ. ಓಕೆ, ನನ್ನ ಕರ್ತವ್ಯ ನಾನು ಹೋಗಬೇಕು ಮಾಡಬೇಕು, ನಮ್ಮ ಅಮ್ಮ ಹಾಸ್ಪಿಟಲಲ್ಲಿದ್ದಾರೆ, ಅದನ್ನು ಬಿಟ್ಟು ಒಂದು ಸೆಲ್ಫಿ ತೊಗೊಂಡು ಮನಸ್ಸಿಗೆ ತುಂಬ ನೋವಾಯಿತು ಬಿಟ್ಟು ಹೋಗಬೇಕಾದ್ರೆ ಅಂದರೂ ಹೋದೆ. ಅಲ್ಲಿ ಹೋಗಿ 2 ದಿನ ಆಯಿತು. 3ನೇ ದಿನ ಏನಾದರೂ ನಾನು ಅಷ್ಟು ಸ್ಟ್ರೆಸ್ಸು, ಅಷ್ಟು ಟ್ರಾವೆಲಿಂಗಿಂದ ಹಿಡಿದು ಹಾಸ್ಪಿಟಲ್ ಓಡಾಡಿದ್ದು ಶೂಟ್ಸು ಇದೆಲ್ಲ ಮಧ್ಯಾಹ್ನ ನಿಜವಾಗ್ಲೂ ನನಗೆ ತಲೆನೋವು ಬಂದಂಗೆ ಆಯಿತು. ತುಂಬ ಸ್ಟ್ರೆಸ್ ಆಯಿತು. ಊಟ ಮಾಡಿ ಲಂಚ್ ಬ್ರೇಕಲ್ಲಿ ಊಟ ಮಾಡಿ ಒಂದು 10 ನಿಮಿಷ ನಿದ್ದೆ ಮಾಡೋಣ ಅಂತ ಹೋದೆ. ಅದೇ ಶೂಟಿಂಗ್ ಟೈಮಲ್ಲಿ ಅಲ್ಲ, ಅವ್ರು ಹೇಳ್ತಿರೋದು ತಪ್ಪು, ಶೂಟಿಂಗ್ ಟೈಮಲ್ಲಿ ಅಲ್ಲ, ಯಾಕೆಂದರೆ ಅದು 1:45 ಬ್ರೇಕ್ ಮಾಡಿದ್ರು ಅನ್ಸುತ್ತೆ. ಸೊ 2:30 ತನಕ ಬ್ರೇಕ್ ಇರುತ್ತೆ. ನಾನು 2:20-2:25 ನಾನು ನಿದ್ದೆ ಹೋಗಿ. ಸೊ 10 ನಿಮಿಷ ಅಂದ್ಬಿಟ್ಟು ಮಲ್ಕೊಂಡೆ. 15 ನಿಮಿಷ ಆಯಿತು, ಓಕೆ ಒಪ್ಕೊಳ್ತೀನಿ. ಒಂದು 10 ಅವನು ಇರಿಟೇಟ್ ಮಾಡ್ತಾಯಿದ್ದ. ಅವನು ಯಾರು, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ರಂಜಿತ್ ಅಂತ ಮತ್ತು ಹರೀಶ್ ಅಂತ ಇಬ್ಬರು ಇದ್ದಾರೆ. ಅವರಿಬ್ಬರು ಇರಿಟೇಟ್ ತುಂಬ ಮಾಡ್ತಾರೆ, ಬಂದ್ಬಿಟ್ಟು ಬೇಕು ಬೇಕು ಅಂತ ಕೇಳ್ಕೋದು, ಒಂಥರ ಡಬಲ್ ಮೀನಿಂಗ್ ಥರ, ಸರ್ ಹೀರೋಯಿನ್ ರೆಡಿ ಇದ್ದಾರೆ ಬನ್ನಿ ಆ ಥರ ಕೇಳೋದು. ಅದೆಲ್ಲ ಅಂದರೆ ತಮಾಷೆಯಾಗಿ ತೊಗೋಬೋದು, ಈಗ ನೆನೆಸ್ಕೊಂಡ್ರೆ ಆ ರೀತಿ ಮಾತಾಡಬಾರ್ದಾಯಿತು ಅಂತ ಅನಿಸುತ್ತೆ. ನೆಕ್ಸ್ಟ್ ಬಂದು ರಂಜಿತ್ ಅನ್ನೋನು ಬಂದು ಕರಿತಾ ಇದ್ದ. ನಾನು ಹೇಳಿದೆ 10 ನಿಮಿಷ ಬಿಟ್ಬಿಡಪ್ಪ, ನಾನು ಮಾತಾಡ್ಸೋಕೆ ಹೋಗ್ಬೋಣ ಅಂತ. ಮ್ಯಾನೇಜರ್ ಬಂದು ನಾನು ಹೇಳಿದೆ, ಸರ್ ನಂಗೆ ನಿಜವಾಗ್ಲೂ ರೆಸ್ಟ್ ಬೇಕು, ತುಂಬ ತಲೆನೋವು. ಸರಿ, ಹೋದ, ನನ್ನ ಅಸಿಸ್ಟೆಂಟ್ ಅಲ್ಲೇ ಕೂತಿದ್ದ. ಶಾರ್ಟ್ ರೆಡಿ ಆಯಿತಾ ಅಂತ ಕೇಳಿದೆ. ಇಲ್ಲ ಸರ್, ಪವರ್ ಹೋಗಿದೆ ಅಂತ. ಸೊ ಇನ್ನೂ ಶೂಟಿಂಗ್ ಶುರು ಆಗಲಿಲ್ಲ. ಅವನು ಅಲ್ಲಿಂದ ಕೂಗ್ತಾನೆ, ಏಯ್ 10 ನಿಮಿಷ ಅಂದ್ಬಿಟ್ಟು, ಏನೋ 5 ನಿಮಿಷ ಅಂದ್ಬಿಟ್ಟು 30 ನಿಮಿಷ ಮಲ್ಕೊಂಡವಲ್ಲ ಎಬ್ಸೋನ್ನ ಅಂತ ತೆಲುಗುಲಿ. ಅದು ಏಕವಚನದಲ್ಲಿ ಅಷ್ಟು ರೂಡಾಗಿ. ನನ್ನ ಅಸಿಸ್ಟೆಂಟ್ ಕೂಡ ತೆಲುಗುವನೆ. ಸೊ ಅವನಿಗೆ ಅವನು ಅಷ್ಟು ಜೋರಾಗಿ ಹೇಳ್ದಾನೆ ನನಗೆ, ನಾನು ಮಲ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ನೋ ಅಥವಾ ಎದ್ದಿದ್ದೀನಿ ಅಂತ ಗೊತ್ತಿಲ್ಲ, ಹೋಗುತ್ತಿಲ್ಲ. ನಾನು ಎದ್ದು ಕೂತಿದ್ದೆ, ನನಗೆ ಕೇಳಿಸ್ತು, ನಾನು ಕರೆದೆ ಬಾಮ್ಮ ಇಲ್ಲಿ. ಸೊ ಬಂದಮೇಲೆ ಅವ್ನು ನನಗಿಂತ ತುಂಬ ಚಿಕ್ಕ ಹುಡುಗ, ಅವನು ಅಂದರೆ ಒಂದು 10-12 ವರ್ಷ ಚಿಕ್ಕ ಹುಡುಗ. ಕೇಳಿದೆ ಯಾಕೆ ಏನಾಯಿತು ಅಂತ. ಅವ್ನು ಜೋರಾಗಿ ಮಾತಾಡೋಕೆ ಶುರು ಮಾಡಿದೆ. ನಾನು ಅದಕ್ಕೆ ರಿಯಾಕ್ಟ್ ಮಾಡಿದೆ, ಹಿಂಗೆಲ್ಲ ಮಾತಾಡಬೇಡ ನೋಡು, ನಾನು ಹೇಳಿದ್ದೆ ತಾನೆ ಹಿಂಗೆ 10 ನಿಮಿಷ ನಂಗೆ ಡಿಸ್ಟರ್ಬ್ ಮಾಡಬೇಡ. ಇಲ್ಲ, ನಾನು ಹಂಗಲ್ಲ, ನಾನು ಡೈರೆಕ್ಟ್ ಕರೀತಾ ಇದ್ದೆ, ಇಲ್ಲ ಬರಲೇಬೇಕು ಏನೋ ಜೋರಾಗಿ ಹಿಂಗಿಂಗೆಲ್ಲ ಅಂದ್ಕೊಂಬಂದ. ಅಂದರೆ ಏನೀಗ ಅಂದ್ಕೊಂಡು, ನೇ ಹೋಗ 10 ನಿಮಿಷ ಅಂದ್ಬಿಟ್ಟು ಹಿಂಗೆ ತಳ್ದೆ, 10 ನಿಮಿಷ ಬರಬೇಡ ಇಲ್ಲಿಗೆ ರೂಮ್ಗೆ ಅಂದ್ಬಿಟ್ಟು ಹಿಂಗೆ ತಳ್ಬಿಟ್ಟು ಭಾಗ. ಇದನ್ನು ಅಲ್ಲಿ ಹೋಗಿ ಇದು ತುಂಬ ತುಂಬ ಸಿಲ್ಲಿ, ತುಂಬ ತುಂಬ ಚಿಕ್ಕ ಮ್ಯಾಟ್ರ್ ಇದು. ಬಟ್ ಅದನ್ನು ಹೋಗಿ ಅಲ್ಲಿ ಹೇಳಿರೋದು, ನನಗೆ ಹೊಡೆದ ಅವನು, ನಾನು ಹಿಂಗೆ ತಳೆದಾಗ್ಲೂ ಅವನ ಶೋಲ್ಡ್ರಿಗೂ ಬಿದ್ದಿಲ್ಲ, ಅವನಿಗೆ ಕೈ ಇಟ್ಟಿದ್ದ. ಓಕೆ, ಹೋಗಿ ಇದು ಏನೋ ನನಗೆ ಹೊಡೆದ, ಇದು ನನಗೆ ಆಗಲ್ಲ ಅಂತೆಲ್ಲ ಕಣ್ಣೀರು ಹಾಕೊಂಡು ದೊಡ್ಡ ನಾಟಕ ಮಾಡಿದ್ದಾನೆ ಅವನು. ಸೊ ಡೈರೆಕ್ಷನ್ ಡಿಪಾರ್ಟ್ಮೆಂಟು ವಾಕೌಟ್ ಮಾಡಿದ್ದಾರೆ. ಸೊ ಆ ತಳ್ಳೋದಕ್ಕೂ ಕಾರಣವೂ ಇದೆ ಸರ್, ನನ್ನ ಜೊತೆ ತುಂಬ ಸಲಿಗೆಯಿಂದ ಇರ್ತಾರೆ, ನಮ್ಮ ಜೊತೆ ಪಾರ್ಟಿ ಮಾಡಿದ್ದಾರೆ, ನನ್ನ ಜೊತೆ ತುಂಬ ಅಣ್ಣ ಅಣ್ಣ ಅಂದ್ಕೊಂಡಿರ್ತಾರೆ, ನಾವು ತುಂಬ ಕ್ಯಾಶುವಲಾಗಿ ನಗ್ನಗ್ತಾ ಎಲ್ಲ ಇದ್ದೀವಿ.